ನಮ್ಮ ಕಣ್ಣು ಮುಂದೆ ಹಲವಾರು ವಿಚಾರಗಳನ್ನ ನೋಡ್ತಾ ಇರ್ತೀವಿ ಬ್ರದರ್, ದಿನ ಬೆಳಗಾದ್ರೆ ನಾವು ನೋಡ್ತಾ ಇರ್ತೀವಿ ಅನೈತಿಕ ಸಂಬಂಧಗಳು ಹೆಂಗೆ ನಡೀತಾ. ಮೊನ್ನೆ ತಾನೇ ಒಂದು ನಿಮ್ಗೊಂದು ಸ್ಟೋರಿ ಹೇಳಿದೆ ಥಿಯೇಟರ್ ಅಲ್ಲಿ ಏನಾಗಿತ್ತು ವಿಚಾರ ಅಂತ ಅನ್ಬಿಟ್ಟು. ಐ ತಿಂಕ್ ಎಲ್ಲರಿಗೂ ಸುಮಾರು ಜನಕ್ಕೆ ಬೇಸರ ಆಗಿರ್ಬೋದು, ಇನ್ನೊಂದಷ್ಟು ಜನಕ್ಕೆ ಓಕೆ ಇಲ್ಲ ಗುರು ನಾನು ನೋಡಿದೀನಿ ತರ ಅಂತ ಹೇಳಿರ್ಬೋದು. ಅನೈತಿಕ ಸಂಬಂಧ ಯಾತಕ್ಕೆ ಆಗುತ್ತೆ ಅಂತಂದ್ರೆ ಆಸೆ, ಆಸೆ ಯಾರಿಗೆ ಜಾಸ್ತಿ ಆಗುತ್ತೆ ಅವ್ರಿಗೆ ಅನೈತಿಕ ಸಂಬಂಧ ಟ್ರಿಗರ್ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಮದುವೆ ಆಗಿರೋ ಒಂದು ಲೇಡಿ ಇರ್ತಾರೆ ಅಂತ ಅನ್ಕೊಳ್ಳೋಣ, ಅವ್ರಿಗೆ ಅವ್ರ ಗಂಡ ಕೊಡಿಸ್ತಿರೋದು ಅವ್ರಿಗೆ ಇಷ್ಟ ಆಗ್ತಿರಲ್ಲ, ಅಂದರೆ ಇಷ್ಟು ಕೊಡ್ತಿರ್ತಾರೆ, ಅಥವಾ ಅವ್ರ ಬಾಯ್ ಫ್ರೆಂಡೇ ಆಗಿರ್ಬೋದು ಅಥವಾ ಅವ್ರ ಲವರ್ ಯಾರೇ ಆಗಿರ್ಬೋದು ಇಷ್ಟು ಕೊಡ್ತಿರ್ತಾರೆ, ಕರೆಕ್ಟ್ ಅಲ್ವಾ? ಅವ್ರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಇಷ್ಟು ಜಾಸ್ತಿ ಇನ್ನೂ ಬೇಕು, ಇನ್ನೂ ಇನ್ನೂ. ಮನುಷ್ಯ ಒಬ್ಬ ಮೇಲೆ ಬೆಳೆದ್ರೆ ಏ ಇನ್ನೂ ಮೇಲೆ ಬೆಳಿಬೇಕು, ಇನ್ನೂ ಮೇಲೆ ಬೆಳಿಬೇಕು, ಮೇಲೆ ಹೋಗ್ಬೇಕು, ಹೋಗ್ಬಿಟ್ಟು ಹಾರ್ಕೊಂಡು ವಾಪಸ್ ಬರಬೇಕು. ಇವತ್ತು ಮೇಲೆ ಹೋಗ್ತಾನೆ ಇದೆ, ಹಂಗೆ ಹೋಗೇ ಬಿಡ್ತಾನೆ ಮೇಲೆ. ಸೊ ಹಿಂಗೆ ಮೇಲೆ ಹೋಗ್ತಾನೆ ಅಂತ ಒಂದು ಎಕ್ಸಾಂಪಲ್ ಹೇಳ್ದಲ್ಲ ನಿಮಗೆ, ದಿಸ್ ಈಸ್ ದ ರೂಟ್ ಕಾಸ್. ಹೋಗೇ ಬಿಡ್ತಾನೆ ಮೇಲೆ ಅಂದರೆ ಎಷ್ಟು ಬೇಕೋ ಅಷ್ಟು ಲಿಮಿಟ್ಟಾಗಿರಬೇಕು, ಆಸೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಲಿಮಿಟ್ಟಾಗಿ ಇಟ್ಕೊಳ್ಳಿ. ನಿಮ್ಮ ಗಂಡ ಆಗಲಿ ಅಥವಾ ನಿಮ್ಮ ಬಾಯ್ ಫ್ರೆಂಡ್ ಆಗಲಿ ಅಥವಾ ಯಾರೇ ಆಗಲಿ ಅಥವಾ ಹುಡುಗನಿಗೂ ಈ ಮಾತು ಹೇಳ್ತಾರೋದು, ಗಂಡು ಮಕ್ಕಳಿಗೆ ಆಗಲಿ ಹೆಣ್ಮಕ್ಳಿಗೆ ಆಗಲಿ ಎಲ್ರಿಗೂ ಈ ಮಾತು ಹೇಳ್ತಾರ ವಿಚಾರ ಏನಂದರೆ ಲಿಮಿಟ್. ಎಲ್ಲದಕ್ಕೂ ಒಂದು ಲಿಮಿಟ್, ಆಸೆ ಎಲ್ಲವಂಗೂ ಇರುತ್ತೆ. ಯಾರು ಉಪ್ಪು ಖಾರ ತಿನ್ನಲ್ಲ ಹೇಳಿ, ಎಲ್ಲರೂ ಉಪ್ಪು ಖಾರ ತಿಂದೇ ತಿಂತಾರೆ, ನಾನು ತಿಂತೀನಿ ನೀವು ತಿಂತೀರಿ ಎಲ್ಲರೂ ತಿಂತಾರೆ, ಕರೆಕ್ಟ್ ಅಲ್ಲ? ಅದಕ್ಕೇ ಹೇಳ್ತಾ ಇರೋದು ಎಲ್ಲನೂ ಒಂದು ಲಿಮಿಟ್ ಆಗಿರಬೇಕು ಅನ್ನೋದನ್ನು ಹೇಳ್ತೀನಿ. ದಯವಿಟ್ಟು ಕ್ಷಮೆ ಇರಲಿ, ನಾನು ಯಾವುದೇ ರೀತಿಯಿಂದ ಯಾರಿಗೂ ಹರ್ಟ್ ಮಾಡೋ ವಿಚಾರ ಅಲ್ಲ. ನಮ್ಮ ಕಣ್ಣು ಮುಂದೆ ಆಗಿರ್ತಕ್ಕಂಥ ಕೆಲವು ಎಕ್ಸಾಂಪಲ್ಗಳನ್ನ ನಾನು ಹೇಳ್ತಾ ಇದ್ದೀವಿ. ಯಾರು ಮೋಸ ಮಾಡಬೇಡಿ ಅಂದರೆ ಎಲ್ಲರೂ ಮೋಸ ಮಾಡ್ತಾರೆ, ಯಾರು ಒಳ್ಳೇದು ಮಾಡಿ ಅಂದರೆ ಯಾರು ಒಳ್ಳೇದು ಮಾಡಲ್ಲ. ಸೊ ಮೋಸ ಮಾಡಬೇಡಿ ಅಂತ ಹೇಳೋದೇ ಇದ್ರೂ ಕೂಡ ಎಲ್ಲರೂ ಮೋಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಳ್ಳೇದು ಮಾಡಿ ಅಂತ ಹೇಳಿದ್ರು ನೂರಲ್ಲಿ ಒಬ್ಬ ಜನ ಬರ್ತಾನೆ. ಐ ತಿಂಕ್ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದು ಅನೈತಿಕ ಸಂಬಂಧಗಳೆಲ್ಲ ನೀವೆಲ್ಲ ಕಣ್ಣಾರೆ ಕೂಡ ನೋಡುತ್ತೀರಾ, ನಿಮ್ಗೆ ಏನಿಸುತ್ತೆ ಬ್ರದರ್? ಅನೈತಿಕ ಅಂತ ನಾವು ಕೇಳಕ್ ಹೋದ್ರೆ ಇದು ನನ್ನ ವೈಯಕ್ತಿಕ ನಿನ್ಗೆ ಯಾಕೆ ಅಂತಾರೆ, ಅದಕ್ಕೇನು ಹೇಳ್ತೀರಾ? ಅನೈತಿಕ ಸಂಬಂಧ ಅಂತ ಹೇಳಿದ್ರಿ, ಆಲ್ಮೋಸ್ಟ್ ಆಲ್ ಇವಾಗ ಎಲ್ಲರೂ ಮೊಬೈಲು ಎಲ್ಲ ಥರ ಆ್ಯಪ್ಸ್ ಎಲ್ಲ ಯೂಸ್ ಮಾಡಿ ಅದಕ್ಕೆ ಎಷ್ಟು ಡಿಪೆಂಡ್ ಆಗಿದ್ದಾರೆ ಅಂದರೆ, ಎಲ್ರಿಗೂ ಹೊಸದೇನೋ ಬಂದರೆ ನಾನು ಟ್ರೈ ಮಾಡೋಣ ಅನ್ನೋಷ್ಟು ಎಲ್ಲ ಬೆಳೆದಿದ್ದಾರೆ. ಅಂದರೆ ನಮ್ಮ ಟೆಕ್ನಾಲಜಿ ಅದೇ ಥರ ಮೂವ್ ಆಗ್ತಾ ಇದೆ. ಹುಡುಗಿರೇ ತೊಗೊಳ್ಳೋಣ, ಬಾಯ್ ಫ್ರೆಂಡು ಬೆಸ್ಟ್ ಫ್ರೆಂಡು, ಬಾಯ್ ಫ್ರೆಂಡ್ ಬೆಸ್ಟ್ ಫ್ರೆಂಡು ಆಗಿರ್ಬೋದು, ಇಲ್ಲ ಬೆಸ್ಟ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿರ್ಬೋದು, ಒಂದು ಲವರ್ ಆಗಿರ್ಬೋದು, ಇನ್ನೊಬ್ಬಳು ಲವರ್ ಆಗಿರ್ಬೋದು, ಅದು ಸೆಕೆಂಡ್ರಿ ವಿಷಯ. ಒಬ್ಬ ಲವ್ ಮಾಡ್ತಾ ಇದ್ರು ಇನ್ನೊಬ್ಬ ಯಾವನೋ ಬಂದು ಅದು ಕೊಡಿಸ್ತಾ ಅಥವಾ ಇನ್ನೊಂದೇನೋ ಸಿಕ್ತು ಅಂತ ಅವನ ಜೊತೆನೂ ಇವ್ ಲವರ್ಗೆ ಅವನ ಬೆಸ್ಟ್ ಫ್ರೆಂಡ್ ಅಂತ ಓಡಾಡೋದು, ಇಲ್ಲ ಅವ್ರ ಮಾವನ ಮಗನೇ ಆಗಿರ್ತಾನೆ ಅವ್ರ ಜೊತೆನೂ ಡೇಟ್ ಮಾಡ್ತಾ ಇರ್ತಾರೆ, ಇಲ್ಲ ಅವ್ರನ್ನೂ ಅವನ ಫ್ರೆಂಡು ಚಿಕ್ಕ ವಯಸ್ಸಿನ ಜೊತೆವನೇ ಅಥವಾ ಆ ಥರ ಹೇಳ್ಕೊಂಡು ಈ ಅದೇನೋ ಒಂಥರ ಅಲ್ಲ ಬಣ್ಣ ಬಳಿ ವೈಟ್ ಪೇಂಟಿಗೆ ಕಲರ್ ಕಲರ್ ಹೊಡಿತಾರೆ ಗೊತ್ತಾ, ಆ ಥರ ಇವಾಗ ಟೆಕ್ನಾಲಜಿ ಓಡ್ತಾ ಇರೋದು. ಅನೈತಿಕ ಸಂಬಂಧ ಎಲ್ಲ ಕಡೆನೂ ಇದೆ ಬ್ರದರ್, ಬಟ್ ಏನಂದರೆ ನಮಗೆ ಕೆಲವೊಂದು ಅಸಲ ಏನಂದರೆ ಬೇರೆಯವ್ರ ವಿಷಯ ನಮಗೇನಕ್ಕೆ ಅನಿಸುತ್ತೆ, ಕೆಲವೊಂದು ಟೈಮ್ ನೋಡಿದ್ರು ನಮ್ಗೆ ಯಾಕೆ ಬೇಕು ಆ ವಿಷಯ ಅಂತ ನಮ್ಮ ಪಣ ಹೊಂಟೋಗ್ಬಿಡ್ತೀವಿ. ಇದು ಗಂಡ ಹೆಂಡತಿ ನಡುವೆನು ಎಷ್ಟೊಂದು ಫ್ಯಾಮಿಲಿ ಬ್ರದರ್ ಅದೇನಕ್ಕಾಗುತ್ತೆ ಅಂದರೆ ಅವ್ನ ಗಂಡಂಗೆ ಅದು ಏನಾದ್ರು ತೊಗೊಳೋ ಕೆಪಾಸಿಟಿ ಇರೋಲ್ಲ, ಇನ್ನೊಬ್ಬ ಯಾವನೋ ಪರಿಚಯ ಆಗಿರ್ತಾನೆ ಅವ್ರಿಗೆ ಏನೇನು ಬೇಕೋ ಎಲ್ಲ ಕೊಡಿಸ್ತಾ ಇರ್ತಾನೆ, ಆವಾಗ ಅದ್ರ ಮೇಲೆ ಹುಡುಗಿರಿಗೋ ಅಥವಾ ಹುಡುಗರಿಗೋ ಅದ್ರ ಮೇಲೆ ಆಸಕ್ತಿ ಬೀಳುತ್ತೆ, ಅಯ್ಯೋ ಅವ್ರ ಜೊತೆ ಇರೋಣಪ್ಪ ನಾವು ಚೆನ್ನಾಗಿರ್ತೀವೇನೋ ಅಂತ ಯಾರಿಗಾದರೂ ಅದು ಅನಿಸುತ್ತೆ ಬ್ರದರ್. ಎಕ್ಸ್ಟರ್ನಲ್ ಥಿಂಗ್ಸ್ ಬಗ್ಗೆ ಎಲ್ರಿಗೂ ಆಸಕ್ತಿ ಇದೆ, ಅದ್ರ ಮೇಲೆ ಇಷ್ಟ ಇದೆ. ಇವಾಗ ನಿಮಗೆ ದಿನ ಇಡ್ಲಿ ವಡೆ ಸಾಂಬಾರು ತಿಂತಾ ಇರ್ತೀರಾ, ನಾಳೆ ಇನ್ನೊಬ್ಬ ಯಾರೋ ಬಿರಿಯಾನಿ ಕೊಡಿಸ್ತಾನೆ ಡೈಲಿ ಅಂತಂದರೆ ಅವ್ನ ಇಷ್ಟ ಆಗೇ ಆಗುತ್ತೆ ಹುಡುಗಿರಿಗೆ. ಇವಾಗ ಹುಡುಗರಿಗೆ ಇನ್ನೊಬ್ಳು ಇವಾಗ ಒಬ್ಬಳು ಹುಡುಗಿರು ಇರ್ತಾರೆ, ನೀವು ಮನ್ಸಾರಿ ಇಷ್ಟಪಟ್ಟಿರೋ ಅವ್ರು ಬೇರೆ ಹುಡುಗಿರ ಕಡೆ ಅವ್ರಿಗೆ ಆಸಕ್ತಿ ಬರೋಲ್ಲ. ಏನೋ ಟೈಮ್ ಪಾಸ್ ಇಷ್ಟಪಟ್ಟಿದ್ರೆ ಬಿಡು ಇವಳು ಈ ಏರಿಯಲ್ಲಿರಲಿ ಇನ್ನೊಂದು ಕಡೆ ಇನ್ನೊಬ್ಳು ಲವ್ ಮಾಡೋಣ ಅನ್ನೋದು ಎಲ್ಲ ಹುಡುಗರಿಗೂ ಹುಡುಗಿರಿಗೂ ಇವಾಗಿನ ಟೆಕ್ನಾಲಜಿನ ಹಂಗೆ ಆಗಿಬಿಟ್ಟಿದೆ ಬ್ರದರ್. ಏನಕ್ಕಂದ್ರೆ ಯಾರು ಪರ್ಮನೆಂಟ್ ಇಲ್ಲ ಇಲ್ಲಿ, ಎಲ್ಲ ಅದೇನಾದ್ರೆ ಟೆಂಪ್ರವರಿ. 6 ತಿಂಗಳು ಇವಳು ಇವಾಗ ಫೋನೇ ನಾವು 2 ವರ್ಷ ಆದಮೇಲೆ ಫೋನ್ ಏನು ಮಾಡ್ತೀವಿ ಹೇಳಿ, ಏ ಬಿಡು ಬೇರೆ ಯಾವುದೋ ಫೋನ್ ಬಂತು ಟೆಕ್ನಾಲಜಿ ಐಫೋನ್ ಬಂತು ಐಫೋನ್ ತೊಗೊಳ್ಳೋಣ, ಇಲ್ಲ ಸ್ಯಾಮ್ಸಂಗ್ S25 ಬಂತು ಅದು ತೊಗೊಳ್ಳೋಣ ಅಂತ ಪಾಸ್ ಆಗಿಬಿಟ್ಟಿರ್ತೀವಿ. ಆ ಥರ ಇವಾಗ ಹೆಂಗ ಅನೈತಿಕ ಸಂಬಂಧ ಎಲ್ಲ ಇದೆ. ಅರೆ ಅದು ಕೆಲವರು ಅವ್ರ ಫ್ಯಾಮಿಲಿಗೋಸ್ಕರನೋ ಇಲ್ಲ ಆಚೆ ಕಡೆ ಅವರು ಬೇರೆಯವ್ರ ಜನ ನೋಡ್ತಾರಪ್ಪ ನಮ್ಗೆ ಅದು ನಮ್ಮ ಮರ್ಯಾದೆ ಹೋಗುತ್ತೇನೋ ಅಂತ ಹೇಳ್ಕೊಳಕ್ಕಾಗ್ದೇನೆ ಡಿವೋರ್ಸ್ಗಳಾಗಿದೆ, ಕೆಲವರು ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ, ಇಲ್ಲ ಎಷ್ಟೋ ಗಂಡಸರು ಕೂಡ ಬೇರೆ ಕಡೆ ಅನೈತಿಕ ಸಂಬಂಧ ಇಟ್ಕೊಂಡು ಹೆಂಡತಿಗೆ ಗೊತ್ತಾಗ್ದೇ ನಡೆಸ್ತಾ ಇರೋದು ಇವಾಗಲೂ ನಡೀತಾ ಇದೆ. ಹೆಂಡತಿದಿರೋ ಅಷ್ಟೇ, ಗಂಡಂಗೆ ಗೊತ್ತಾಗ್ದೇ ಇನ್ನೊಬ್ಬನ ಕೈಲಿ ಏನೇನು ಬೇಕೋ ಮನೆಗೆ ತರಿಸ್ಕೊಳ್ಳೋದು ನಡೀತಾ ಇದೆ, ಇಲ್ಲ ಮಕ್ಳಿಗೆ ಫೀಸ್ ತೀಸ್ಕೊಳ್ಳೋದು, ಇಲ್ಲ ಹಬ್ಬ ಬಂತು ಮನೆಗೆ ಏನೋ ನನ್ನ ಗಂಡ ಕುಡಿತಾನೆ ಪಿಯೋಟು ಅಂತ ಹಾಕೋಸ್ಕರನೋ ಅದೆಲ್ಲ ನಡೀತಾ ಇದೆ ಬ್ರದರ್. ಇದೆಲ್ಲ ನಾವು ಇದನ್ನು ತಪ್ಪು ಅನ್ನೋಕ್ಕಾಗಲ್ಲ, ಇಲ್ಲ ಸರಿ ಅನ್ನೋಕ್ಕಾಗಲ್ಲ, ಅವ್ರವ್ರ ಕಾಲ ಹೆಂಗೆ ನಡೀತಾಯ್ತೋ ಅದನ್ನು ನಡ್ಸ್ಕೊಂಡು ಹೋಗ್ತಾರೆ ಅಷ್ಟೇ. ಕೆಲವೊಂದು ವಿಷಯಗಳು ಹೆಂಗಾಗ್ಬಿಟ್ಟೈತೆ ಅಂದರೆ ಐಫೋನು ಸ್ಯಾರಿ ಈ ವಿಷಯಕ್ಕೆಲ್ಲ ಗಲಾಟೆ ಆಗಿಬಿಟ್ಟು ಬೇರೆ ಆಲ್ಟರ್ನೇಟ್ ಇಟ್ಕೊಂಡು ಅದಕ್ಕೆ ಕೊಡಿಸ್ಕೊಳಕ್ಕೆ ಹೋಗ್ತವ್ರೆ ಅಂತ ಇವನು ಹೇಳ್ದ. ಕರೆಕ್ಟು, ಈಗ ನೀನು ಸದ್ರಾಕೊಡ್ದೆ ನಾನು ನಿನ್ನ ಹತ್ರ ಹಂಗೆ ಮಾತಾಡೋಕ್ಕಾಗುತ್ತಾ? ನೀನು ಕೊಟ್ರೇ ನಾನು ಮಾಡೋಕ್ಕಾಗೋದು, ಹಂಗೇನೆ ಇವರೇ ಮೇಲೆ ಬಿದ್ದೋಗ್ತಾರೆ ಅಂಥವ್ರಿಗೆ ನೀನೇನು ಹೇಳ್ತೀಯಾ? ಏನು ಹೇಳೋಕ್ಕೆ ಏನು ಹೇಳ್ಬೇಕು? ಮನೆಗೆ ಹೋಗು ಅನ್ಬೇಕು. ಫಸ್ಟು ಅದನ್ನೆಲ್ಲ ಬಿಡಿ, ನಿಮ್ಗೇನೇನು ಬೇಕು ಅದನ್ನೆಲ್ಲ ನಿಮ್ಮ ಗಂಡನ ಹತ್ರನೇ ಕೇಳಿ. ಏನು ಕೊಡಿಸ್ತಾನೋ ಅವ್ನಿಗೆ 100 ರೂಪಾಯಿ ಕೊಡಿಸೋಕಲ್ಬೋದು, 10 ರೂಪಾಯಿ ಕೊಡಿಸ್ತಾನ, ಅದರಲ್ಲೇ ನೆಮ್ಮದಿಯಿಂದ ಬಾಳ್ಕೊಂಡು ಹೋಗಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಮತ್ತೆ ನಿಮ್ಮ ಮುಂದೆ ಬರ್ತೀನಿ, ಅಲ್ಲಿವರೆಗೂ ನಮಸ್ಕಾರ.